ಸರ್ ಇಲ್ಲಿನ ವ್ಯವಸ್ಥೆ ಬಂದು ನೋಡಿದ್ರೆ ಒಂಥರ ಹೊಟ್ಟೆಯಲ್ಲಿ ಬೆಂಕಿ ಬೀಳುತ್ತೆ, ಆ ರೀತಿ ಒಂದು ಸಿಚುವೇಶನ್ ಇದೆ. ಯಾಕಂತಂದ್ರೆ ಒಂದು ವಾರದಿಂದ ಏನು ಮಳೆ ಬೀಳ್ತಾ ಇದೆ, ನಿದ್ದೆ ಇಲ್ಲದೆ ಊಟ ಇಲ್ಲದೆ ಬಹಳ ಕಷ್ಟ ಪಡ್ತಾ ಇದ್ದಾರೆ ಇಲ್ಲಿರುವಂತ ಜನರು. ಜೊತೆಗೆ ನಮ್ಮ ಸದಸ್ಯರು ಮಂಜಣ್ಣ ಅವ್ರು ಇರ್ಬೋದು, ಮತ್ತೆ ನಮ್ಮ ಈ ಒಂದು ಕೆಲಸಕ್ಕೆ ನೆರವಿಗಂತ ನಮ್ಮ ಸಿಎಂಆರ್ ಶ್ರೀನಾಥ್ ಅಣ್ಣ ಅವ್ರು ಬಂದಿದ್ದಾರೆ. ಈ ಒಂದು ಸಿಚುವೇಶನ್ 9 ಮಂತ್ಸ್ ಬ್ಯಾಕ್ ಬಂದಿತ್ತು. ಇದೇ ಸಂದರ್ಭದಲ್ಲಿ ನಮ್ಮ ಸೆಲ್ವಮಣಿ ಡಿ ಸಿ ಅವರಿದ್ರು, ಅವರು ನಾವು ಎಲ್ಲರ ಒಂದು ಸಹಯೋಗದಿಂದ ಒಂದು ಈ ಶಿಲ್ಟ್ ಏನಿದೆ ಇದನ್ನ ಕ್ಲಿಯರ್ ಮಾಡಿಸಿದ್ವಿ. ಈಗೇನಾಗಿದೆ ಅಂದ್ರೆ ಒಂದು ವಾರದಿಂದ ಮಳೆ ಬೀಳ್ತಾ ಇದೆ. ನಮ್ಮ ನಗರಸಭೆ ಕಡೆಯಿಂದ ಏನು ಕೆಲಸ ಮಾಡಬೇಕು ಮಾಡಿಸ್ತಾ ಇದೀವಿ, ಬಟ್ ಅದು ಎಫೆಕ್ಟಿವ್ ಆಗಿ ಮಾಡಕ್ ಆಗ್ತಿಲ್ಲ. ಯಾಕಂತಂದ್ರೆ ಫಂಡ್ಸ್ ಇಲ್ಲ, ನಗರಸಭೆಯಿಂದ ಯಾವುದೇ ಒಂದು ದೊಡ್ಡದಾದಂತಹ ಫಂಡ್ಸ್ ಇಲ್ಲ. ನಾವು ನಿನ್ನೆ ತಾನೇ ಡಿ ಸಿ ಹತ್ರ ಹೋಗಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ಡಿ ಸಿ ಅವ್ರಿಗೆ ಲೆಟರ್ ಕೂಡ ಕಳಿಸಿದ್ವಿ. ನಾವು ಸದಸ್ಯರೆಲ್ಲರೂ ಸಹ ಹೋಗಿದ್ವಿ, ಸರ್ ಈ ರೀತಿ ನಮ್ಮ ಸಿಟಿಯಲ್ಲಿ ರಹಮತ್ ನಗರ 24ನೇ ವಾರ್ಡಲ್ಲಿ ಈ ರೀತಿ ಬಹಳ ಕಷ್ಟದಲ್ಲಿ ಜನರಿದ್ದಾರೆ, ನೀವು ದಯವಿಟ್ಟು ಸ್ಪಂದಿಸಬೇಕು ಅಂತ ಹೇಳಿದಾಗ ಈ ಕೂಡಿಂದ 5% ಅಂತ ಇರುತ್ತೆ ಸರ್, ಇದು ಕೆರೆಗಳ ಅಭಿವೃದ್ಧಿಗೆ ಅಂತ ಶುಲ್ಕ ತಗೊಂತಾರೆ. ಆ ಒಂದು 5% ಅಲ್ಲಿ ಸಹ ಕೆಲಸ ಮಾಡಿಸ್ಬೋದು, ಎಂಐ ಕಡೆಯಿಂದ ಕೆಲಸ ಮಾಡಿಸ್ಬೋದು. ಮೇನ್ ಮಾಡಬೇಕಾಗಿರೋದು ಅಂತದ್ದು ನಗರಸಭೆ ವತಿಯಿಂದ ಜೊತೆಗೂಡಿ ಎಂಐ ಅವರು ಮಾಡಬೇಕಾದಂತಹ ಕೆಲಸ, ಅದನ್ನ ಡಿ ಸಿ ಅವರು ಖಡಕ್ ಆಗಿ ಹೇಳಿದ್ರೆ ಆ ಒಂದು ಸಂಸ್ಥೆ ಏನಿದೆ ಅವ್ರು ಬಂದು ಮಾಡುವಂತ ಕೆಲಸ. ಜೊತೆಗೆ ನಾವು ಮತ್ತೆ ಇನ್ನು ಯಾವ್ಯಾವ ಇದು ಏನದು ಡಿಪಾರ್ಟ್ಮೆಂಟ್ಸ್ ಈ ತರ ಒಂದು ಕೆಲಸ ಮಾಡ್ಬೇಕು ಅನ್ನೋ ಇದೆಯೋ ಅವರ ಒಂದು ಲಿಮಿಟ್ ಅಲ್ಲಿ ಬರುತ್ತೆ. ಎಲ್ಲರೂ ಸಹ ಜೊತೆಗೂಡಿ ಮಾಡಿದ್ರೇನೆ ಈ ಒಂದು ಸಮಸ್ಯೆಗೆ ಪರಿಹಾರ ಆಗುತ್ತೆ ಹೊರತು ಖಾಲಿ ನಗರಸಭೆಯವ್ರು ಮಾಡ್ಬೇಕು, ನಗರಸಭೆ ಅಧ್ಯಕ್ಷರು ಮಾಡ್ಬೇಕು ಅನ್ನೋದಕ್ಕೆ ಬಹಳ ಇದು ಇದಂತ ಹೇಳಕ್ ಇಷ್ಟಪಡ್ತೀನಿ, ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಈ ಜೆಸಿಬಿ ವರ್ಕ್ಸ್ ಸರ್, ಸಿಎಂಆರ್ ಶ್ರೀನಾಥ್ ಅಣ್ಣ ಅವರು ನಿನ್ನೆಯಿಂದಲೂ ಸಹ ಈ ಜೆಸಿಬಿನ ಇಟಾಚಿನ ಇಲ್ಲೇ ಬಿಟ್ಟಿದ್ದಾರೆ. ನಮ್ ಕಡೆಯಿಂದ ಸಹ ನಾಳೆ ಇಟಾಚಿ ಬರುತ್ತೆ, ಟಿಪ್ಪರ್ಸ್ ಬರುತ್ತೆ, ಎಲ್ಲವೂ ಸಹ ನಾಳೆಯಿಂದ ಬರ್ತಾ ಇದೆ. ಜೊತೆಗೆ ನಾನು ಈಗಾಗಲೇ ಹೇಳ್ದಂಗೆ ಇನ್ನು ಅನೇಕ ಡಿಪಾರ್ಟ್ಮೆಂಟ್ಸ್ ಅವರು ಸಹ ನಮ್ಗೆ ಜೊತೆಗೂಡ್ಬೇಕು, ಯಾರು ಸಹ ಸಹಕರಿಸ್ತಾ ಇಲ್ಲ ಅಂತ ಮೀಡಿಯಾ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್.